ದಲಿತರ ವಿಚಾರಕ್ಕೆ ಬಂದಾಗ ಒಳ್ಳೆದ ಮನಸ್ಸಿನಿಂದ ಆದರೂ ಒಪ್ಪುವಂತದ್ದು ಅಂತ ಅನಿವಾರ್ಯತೆ ನಿಮಗೇನಿದೆ ಅಂತ ಅನಿವಾರ್ಯತೆ ಏನಿದೆ ನಿಮಗೆ ನಿಮಗೆ ಆ ಸಮುದಾಯದಿಂದ ಬಂದಿರಿ ಆ ಸಮುದಾಯದಿಂದ ನಾಯಕತ್ವ ಬಂದಿದೆ ಆ ಸಮುದಾಯದಿಂದ ಮಂತ್ರಿ ಸ್ಥಾನ ಬಂದಿದೆ ಅದೇ ಇಲಾಖೆಯಲ್ಲಿ ನೀವು ಇದ್ದೀರಿ ಅದೇ ಇಲಾಖೆಯಲ್ಲಿ ಇತ್ತು ಅದೇ ಸಮುದಾಯದಿಂದ ಬಂದರು ಅದೇ ಸಮುದಾಯಕ್ಕೆ ಲೋಕವಾದಾಗ ನೀವು ಸುಮ್ಮನೆ ಕೂತ್ಕೊಳ್ತೀರ ಅಂತಂದ್ರೆ ನೀವು ಆ ಸಮುದಾಯಕ್ಕೆ ನ್ಯಾಯ ಮಾಡ್ತಾ ಇದ್ದೀರಾ ಅನ್ಯಾಯ ಮಾಡ್ತಾ ಇದ್ದೀರಾ ಕಷ್ಟ ಆಗ್ತದೆ ಆದ್ರಿಂದ ಬಂಧುಗಳೇ ಇದು ಒಂದೇ ಅಲ್ಲ ಎಲ್ಲಾ ಯೋಜನೆಗಳಲ್ಲಿ ಮೋಸ ನಡೆದಿದೆ ಎಲ್ಲಾ ಗ್ಯಾರಂಟಿ ಯೋಜನೆಗಳಲ್ಲಿ ಮೋಸ ನಡೆದಿದೆ ಅನ್ನ ಭಾಗ್ಯ ಅಂದ್ರು ಅನ್ನ ಕೊಡಲಿಲ್ಲ 170 ರೂಪಾಯಿ ಕೊಟ್ಟು 120 ಗೆ 2 ಕೆಜಿ ಅಕ್ಕಿ ಬರದಲ್ಲ ಮಾರುಕಟ್ಟೆ ಕರೆಕ್ಟ್ 200 ಯೂನಿಟ್ ಅಂದ್ರು ಸರಾಸರಿ ಗೆಳ್ತಿದ್ರು ನಿನ್ನ ಅಡ್ವರ್ಟೈಸ್ಮೆಂಟ್ 200 ಯೂನಿಟ್ ವರೆಗೂ ಯಾವ ಸ್ತೋತ್ರ 200 ಯೂನಿಟ್ ನೀವು ಕೊಡಕ್ ತರಿಲ್ಲ 47 ಇಂದ 48 ಅಂದ್ರೆ ಮತ್ತೆಲ್ಲ ಬಿಲ್ ಕಟ್ಟಬೇಕು ಸಂಪೂರ್ಣ ಬಿಲ್ ಕಟ್ಟಿಸಿ ಅದು ಕೂಡ ಗ್ರಹಜ್ಯೋತಿನಿ ಮೋಸ ಗ್ರಹಲಕ್ಷ್ಮಿ ಅಂತೂ ಅದು ಗ್ರಹಣ ಹಿಡಿದ್ಬಿಟ್ಟಿದೆ ಯಾರು ಅರ್ಜಿ ತಗೊಳ್ತಾರೋ ಯಾರು ಇಲ್ಲೋ ಅದು ದುಡ್ಡು ಭ್ರಷ್ಟಾಚಾರ ಇದು ಸರ್ಕಾರ ನಡೆಯುವಂತದ್ದು ಗ್ರಾಜ್ಯುಯೇಟ್ಸ್ಗೆ ಮತ್ತೆ ಎಲ್ಲಾ ಗ್ರಾಜ್ಯುಯೇಟ್ಸ್ಗೆ ಅಂದ್ರು ಈಗ ಏನ್ ಹೇಳ್ತಾರೆ 22 23 ಮಾತ್ರ ಅದು 6 ತಿಂಗಳ ನಂತರ ಅಂದ್ರೆ ಯಾರು ಇವರಿಗೆ ಸಿಗದೆ ಅಲ್ಲಿನೂ ಕೂಡ ಯುವಕರದು ಮೋಸ ಮಹಿಳೆಯರದು ಮೋಸ ರೈತರನ್ನಂತೂ ತುಳಿದು ಹಾಕ್ಬಿಟ್ಟಿದ್ದಾರೆ ನಮ್ಮ ರೈತರ ವಿದ್ಯಾನಿಧಿ ಯೋಜನೆಯನ್ನ ಬಂದ್ ಮಾಡಿದ್ದಾರೆ ಕಿಸಾನ್ ಸನ್ಮಾನ್ ನಿಧಿಗೆ 4000 ರೂಪಾಯಿ ಕೊಡ್ತಾ ಇದ್ವಿ ಅದನ್ನ ಬಂದ್ ಮಾಡಿದ್ದಾರೆ ರೈತರಿಗೆ ವಿಮಾ ಯೋಜನೆಯನ್ನ ಮಾಡಿದ್ವಿ ಜೀವನ ಜ್ಯೋತಿ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಆವರ್ತ ನಿಧಿ 3200 ಕೋಟಿ ಇಟ್ಟಿದ್ವಿ ಅದಕ್ಕೆ ಕೊಟ್ಟಿಲ್ಲ ಹೀಗೆ ರೈತರ ವಿರೋಧಿ ದಲಿತರ ವಿರೋಧಿ ಮಹಿಳೆಯರ ವಿರೋಧಿ ವಿದ್ಯಾರ್ಥಿಗಳ ವಿರೋಧಿ ಇದೊಂದು ಸರ್ಕಾರ ಈಗ ನಮ್ಮ ಬೇಡಿಕೆ ಇಷ್ಟೇ 11000 ಕೋಟಿ ರೂಪಾಯಿನ ಎಸ್ಸಿಪಿ ಟಿಎಸ್ಸಿಗೆ ಕಾನೂನು ಅಡಿಯಲಿ ಅದನ್ನ ಪುನಃ ಎಸ್ಸಿಪಿ ಟಿಎಸ್ಸಿಗೆ ಇಟ್ಕೋಬೇಕು ಅಲ್ಲಿಯ ದಲಿತ ಬಂಧುಗಳ ಕಾರ್ಯಕ್ರಮಕ್ಕೆ ಮೀಸಲಿಡಬೇಕು ನಿಮ್ಮ ಗ್ಯಾರಂಟಿಗೆ ಬೇರೆ ಕಡೆಯಿಂದ ಹಣವನ್ನು ಹೊಂದಿಸಬೇಕು ಯಾಕೆ ದಲಿತರೇ ತಪ್ಪು ಮಾಡಿದ್ದಾರೆ ಅವರ ಹಣವನ್ನು ಗ್ಯಾರಂಟಿಗೆ ಯಾಕೆ ಬಳಕೆ ಮಾಡ್ತೀರಿ ಬೇರೆ ಸಮುದಾಯಕ್ಕೆ ನೀವು ಬಜೆಟ್ ನಿಂದ ಕೊಟ್ಟಿಲ್ವಾ ಅದೇ ತರ ಇವರಿಗೂ ಕೊಡಿ ಇವರಿಗೆ ಮೀಸಲಿಟ್ಟಿರುವಂತಹ ಇವ್ರ ಪಾಲಿನ ಹಣವನ್ನ ತೆಗೆದು ಇವ್ರಿಗೆ ಕೊಡು ಏನು ಕೊಟ್ಟಂಗಾಯ್ತು ಸರ್ಕಾರ ಸುಳ್ಳು ಹೇಳ್ತಾ ಇದೆ ಮೋಸ ಮಾಡ್ತಾ ಇದೆ ದೋಖ ಮಾಡ್ತಾ ಇದೆ ದಲಿತ ಸಮುದಾಯವನ್ನ ಮತ್ತೊಮ್ಮೆ ಹಿಮ್ಮೆಟ್ಟುವಂತ ಕೆಲಸ ಮಾಡ್ತಾ ಇದೆ ಆದ್ರಿಂದ ಸರೋಜ ನಾಯ್ಡ ಅವರು ಹೇಳದಂತೆ ದಲಿತ ಸಂಘಟನೆಗಳು ಕೂಡ ಇದಕ್ಕೆ ಎಚ್ಚರಗೊಳ್ಳಬೇಕು ವಿರುದ್ಧ ದನಿಯನ್ನು ಎತ್ತಬೇಕು ಇಲ್ಲದಿದ್ದರೆ ಇದೇ ತರದ ಅನ್ಯಾಯ ಮುಂದುವರ್ಕೊಂಡು ಹೋಗ್ತದೆ 70 ಆಗ್ಬೇಕಂತ ನಿಮ್ಮೆಲ್ಲರ ಒತ್ತಾಯ ಅದಕ್ಕಾಗಿ ನಾನು ಬಜೆಟ್ ಅನ್ನು ಹೇಳಿದೆ ಮಾಡ್ತೀನಿ ಅಂತ ನೀವು ಒಂದು ಅಧಿವೇಶನ ಮುಗಿದು ಹೋಯ್ತು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಮತ್ತೆ ಹಕ್ಕು ಒತ್ತಾಯ ಮಾಡುವಂತ ಕಾಲ ಬಂದಿದೆ ಬಂಧುಗಳೇ ಅನ್ಯಾಯದ ವಿರುದ್ಧ ಒಗ್ಗಟ್ಟಾಗಿ ಒಂದಾಗಿ ದನಿಯೇಸ್ಬೇಕು ಅಂದಾಗ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಆದ್ರಿಂದ ನೀವು ಎಷ್ಟೇ ಏನೇ ಹೇಳ್ಕೊಂಡು ಹೋಗಿ ಎಷ್ಟೇ ದೊಡ್ಡವರು ನೀವು ಮಂತ್ರಿಗಳಿರ್ಬೋದು ಎಲ್ಲಿವರೆಗೂ ಕಟ್ಟಕಡೆಯ ದಲಿತನಿಗೆ ಅನ್ಯಾಯ ಆಗ್ತದೆ ನಿಮ್ಮ ಸ್ಥಾನ ನಿಮ್ಮ ಮಾನ ನಿಮ್ಮ ಅಧಿಕಾರ ಯಾರಿಗೂ ಉಪಯೋಗಿಲ್ಲ ಶೂನ್ಯ ಯಾರಿಂದ ಯಾತಕ್ಕೋಸ್ಕರ ಯಾರಿಗೋಸ್ಕರ ನೀವು ಆ ಸ್ಥಾನದಲ್ಲಿ ಕೂತೀರಿ ಅವ್ರಿಗೆ ಅನ್ಯಾಯವನ್ನು ಮಾಡಬೇಡಿ ದಲಿತ ಬಂಧುಗಳಿಗೆ ಅನ್ಯಾಯ ಮಾಡಬೇಡಿ ಮುಕ್ತರಿದ್ದಾರೆ ಮುಕ್ತರಿದ್ದಾರೆ ಅವ್ರಿಗೆ ಇನ್ನ ವಿದ್ಯೆಯನ್ನು ಕೊಡಬೇಕು ಉದ್ಯೋಗವನ್ನು ಕೊಡಬೇಕು ರಾಜಕೀಯ ಶಕ್ತಿಯನ್ನು ಕೊಡಬೇಕು ಅನ್ನುವಂತಹ ಚಿಂತನೆ ಇಡೀ ದೇಶದಲ್ಲಿ ನಡೀತಾ ಇದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅದೇ ಆಗಿದೆ ಹೀಗಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದನ್ನ ಕೂಡಲೇ ಹಣವನ್ನ ಎಸ್ಸಿಪಿ ಟಿಎಫ್ಗೆ ನೀವು ವಾಪಸ್ ಕೊಡಬೇಕು ಕೊಡದೇ ಇದ್ರೆ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟವನ್ನ
ನಮ್ಮ ಪಕ್ಷ ತೆಗೆದುಕೊಳ್ಳುತ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಈ ಹೋರಾಟ ಕೇವಲ ಸಾಂಕೇತಿಕ ಅಲ್ಲ, ಇದೊಂದು ಚಳವಳಿ ರೂಪದಲ್ಲಿ ಈ ಹೋರಾಟವನ್ನ ನಾವು ಕೈಗೆತ್ತಿಕೊಳ್ಳುತ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.